ಸಾಹಿತ್ಯ ಎಷ್ಟು ಖುಷಿ ಕೊಡ್ತದೆ. ಅವರು ಒಂದು ಕವನ ಬರೆದ, ನಾನು ಅದನ್ನು ಬಹಳ ಪ್ರೀತಿಯಿಂದ ಬಹಳ ವರ್ಷಗಳಿಂದ ಬಳಸ್ತಿದ್ದೆ. ಒಂದ್ಸಲ ಬೀದರಿನ ಒಂದು ಡಿಗ್ರಿ ಕಾಲೇಜ್ ಇತ್ತು, ಒಂದು ಉಪನ್ಯಾಸ ಕೊಡುವ ಸಲುವಾಗಿ ನನ್ನನ್ನು ಕರೆಸಿದ್ರು. ಬಿಎ ಡಿಗ್ರಿ ಓದುವಂತ ವಿದ್ಯಾರ್ಥಿಗಳು ಬಹುಶಃ ಹೈಸ್ಕೂಲ್ ಮಕ್ಕಳಿಗೆ ಹೋಗಿ ಹೇಳ್ಬೋದು, ಈ ಡಿಗ್ರಿ ಕಾಲೇಜ್ ಹೋಗಿ ನಮ್ಮಂತ ಸ್ವಾಂಗ್ ಹೇಳೋದಂದ್ರೆ ಬಹಳ ಕಷ್ಟ. ಈಗಿನ ದಿನಮಾನದಾಗಂತೂ ಬಹಳ ತಿಂಗಳು ಮಾಡುವಂತ ಜನ ಹೆಚ್ಚಾಗ. ಯಾಕಂದ್ರೆ ಯಾವನೋ ಒಬ್ಬ ತಪ್ಪು ಮಾಡ್ತಾನೆ, ಅದು ಟಿವಿಯಾಗಿ ಸುದ್ದಿ ಆಗ್ತದೆ, ಅದನ್ನ ತಲೆಯಾಗಿ ಇಟ್ಕೊಂಡು ಎಲ್ಲರೂ ನಿತ್ಯಾನಂದರೆ ಅಂತ ತಿಳ್ಕೊಳ್ಳೋ ಜನ ಬಹಳ. ಏನ್ ಮಾಡ, ಯಾವುದೋ ಪಾಪ ಯಾರಿಗೆ ಮಡ್ಕೋತದಂತ ಅಲ್ಲ. ಹಂಗ ಹೋಗಿದ್ದೆ, ನನ್ನ ಬಗ್ಗೆ ಪರಿಚಯ ಮಾಡಿದ್ರು. ಆ ಡಯಾಸ್ ಮೇಲೆ ಹೋಗಿ ನಿಂತ್ಕೊಂಡು ನನ್ನ ಮಾತುಗಳನ್ನು ಪ್ರಾರಂಭ ಮಾಡಬೇಕು. ಎಲ್ಲ ಯೂತ್ಸ್ ಎಲ್ಲ ತುಂಬಿದ್ರು ಹಾಲ್ ಅಲ್ಲಿ. ಅವರೆಲ್ಲ ಗಜುಗುಜು ಗಜುಗುಜು ಮಾತಾಡ್ತಿದ್ರು, ಡಿಸ್ಟರ್ಬ್ ಮಾಡ್ತಾ ಇದ್ರು. ನನಗನ್ಸ್ತು ಇವ್ರನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಇವ್ರಿಗೆ ಹೇಳ್ಬೇಕು, ಅದನ್ನ ಹಾಕೊಡ್ಬೇಕು ಅಂತ ವಿಚಾರ ಮಾಡ್ರು. ಹಸಿದವರಿಗೆ ಅವ್ರ ಟೇಸ್ಟ್ ನೋಡಿ ನಾವು ನಿಲ್ಲಿದ್ರು ಉಡ್ತಾರೆ, ಇಲ್ಲಾಂದ್ರೆ ರುಚಿ ಆಗಲ್ಲ. ಅವರ ಮನಸ್ಸು ಯುವಕರು ಕಾಲೇಜು ಇವತ್ತು ಹುಡುಗರಿಗೆ ಹೇಳ್ಬೇಕು, ಅದನ್ನ ಕೊಡ್ಬೇಕು. ಅಲ್ಲಿ ಬರೇ ತತ್ವದ ವಿಷಯಗಳನ್ನು ಹೇಳ್ಕೊತ್ಕೊತ್ರ ಅವ್ರು ನಮ್ಮ ಕಡೆ ಜಲ್ದಿ ಅಟೆನ್ಷನ್ ಆಗಲ್ಲ. ಅವಾಗ ನನ್ನ ನೆನಪಿಗೆ ಬಂದಿದ್ದು ಬೀಚಿಯವರ ಈ ಕವನ. ಎಷ್ಟು ಚಂದ ಬರಲಾರ ಪುಣ್ಯಾತ್ಮ, ಅವಳ ದರ್ಶನವಾಯಿತು ಹದಿನಾರೇ ನನಗಾಗ, ಅವಳ ದರ್ಶನವಾಯಿತು ಹದಿನಾರೇ ನನಗಾಗ. ಅವಳ ದರ್ಶನ ಅಂದ್ರೆ ಹುಡುಗರು ಕಿವಿ ಅಂಗಲ ಮಾಡ್ಕೋತಾರೆ, ಯಾವ ಕೇಳ್ಬೇಕಾಕೆ ಅವಳು ಎಲ್ಲ ಸೈಲೆಂಟ್. ಅವಳ ದರ್ಶನವಾಯಿತು ಹದಿನಾರೇ ನನಗಾಗ. ಯಾವಳನ್ನು ಮರೆತರೂ ಅವಳ ಮರೆಯುವುದುಂಟೆ, ಯಾವಳನ್ನು ಮರೆತರೂ ಅವಳ ಮರೆಯುವುದುಂಟೆ, ಅವಳ ನಂಟು ಬಹಳ ಕೊನೆಯವರೆಗೆ, ಅವಳ ನಂಟು ಬಹಳ ಕೊನೆಯವರೆಗೆ. ಅವಳ ದರ್ಶನವಾಯಿತು ಹದಿನಾರೇ ನನಗಾಗ. ಇನ್ನು ಶುರುವಾಗ್ತದೆ ಗೀತೆ, ಇನ್ನು ಶುರುವಾಗಿ ಮುಂದುವರಿಯುತ್ತದೆ. ಬಹಳ ಸುಂದರವಾದ ಮಾತಿನವರು ಅವರು ಹೇಳ್ತಾರೆ, ದಿನ ಕಳೆಯಿತೆಂದರೆ ಮತ್ತವಳ ಚಿಂತೆ, ಅವಳು ಹುಟ್ಟಿದ ಮುಖಕ್ಕೆ ಎಂತಹ ಕಾಂತಿ, ದಿನ ಕಳೆಯಿತೆಂದರೆ ಮತ್ತವಳ ಚಿಂತೆ, ಅವಳ ಮೊಂಡತನದಿಂದ ರಕ್ತ ಹರಿಯುವುದೂ ಉಂಟು. ಅವಳಾರು ಬಲ್ಲೆಯ, ಅವಳಾರು ಬಲ್ಲೆಯ, ಅವಳಾರು ಬಲ್ಲೆಯ ಹಿಂಗೆ ಕೇಳ್ತಾರೋ ಬೀಚಿಯೋ ಎಷ್ಟು ಚಂದ ಹೇಳ್ತಾರೋ. ಅವಳ ನಂಟಾಯಿತು ಹದಿನಾರು ವಯಸ್ಸು ನೋಡು, ಯಾವಳನ್ನು ಮರೆತರು ಕೂಡ ಅವಳನ್ನು ನಾನು ಮರೆಯೋದಿಲ್ಲ. ಅವಳು ಮುಟ್ಟಿದ ಮುಖಕ್ಕೆ ಎಂತಹ ಕಾಂತಿ, ಅವಳು ನನ್ನ ಮುಖವನ್ನು ಮುಟ್ಟಿದ್ದು ಅಂದ್ರೆ ನನ್ನ ಮುಖ ಮಿರಿ 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 ಮಿಂಚ್ತದೆ, ಮುಖದೊಳಗೆ ಕಾಂತಿ ಬರ್ತದೆ, ಮುಖದೊಳಗೆ ಕಳೆ ಬರ್ತದೆ. ದಿನ ಕಳೆಯಿತೆ ಎಂದರೆ ಮತ್ತವಳ ಚಿಂತೆ, ಒಂದು ದಿನ ಕಳೆದ್ರೆ ಮತ್ತೆ ಅವಳದ ಚಿಂತೆ ನನಗೆ ಶುರುವಾಗ್ತದೆ. ಅವಳ ಮೊಂಡತನದಿಂದ ರಕ್ತ ಹರಿಯುವುದು ಉಂಟು. ಅವಳಾರು ಬಲ್ಲಯ್ಯ ಅನ್ನುವಂತ ಪ್ರಶ್ನೆ ಮೂರು ಸಲ ಕೇಳಿ ಅವರ ಉತ್ತರ ಕೊಟ್ಟಾರ. ಬ್ಲೇಡು ಕಣೋ ತಿಮ್ಮ ಬ್ಲೇಡು ಅಂತ ಬರ್ದ. ಅರ್ಥ ಆಯ್ತಿಲ್ಲ ನಿಂತ್ಕೊಂಡವ್ರಿಗೆ ಏನು ಗೊತ್ತಾಗ್ಲಿಲ್ಲ ಕಾಣ್ತದೆ. ಬ್ಲೇಡು ಸೇವಿಂಗ್ ಮಾಡ್ಕೊಳಕ್ ಬಳಸ್ತಿರಲ್ಲ ದಿನ ದಾರಿ ಮಾಡಕ್. ಅವಳ ದರ್ಶನವಾಯಿತು ಹದಿನಾರೇ ನನಗಾಗ, ಹದಿನಾರು ವಯಸ್ಸು ಮೂಡಿದ್ರೆ ಸತ್ತ ಕಾಕಿ ಮಾಡ್ಕೋಬೇಕು ಮಾಡ್ಕೋಬೇಕು. ಯಾವಳನ್ನು ಮರೆತರು ಅವಳ ಮರೆಯುವುದುಂಟೆ, ಮಾಡ್ಕೊಂಡ ಹೋದ್ರು ಕೂಡ ಆಕೆಯನ್ನು ಮರಿಬಹುದು. ಬ್ಲೇಡ್ ಮರೆಯಕ್ಕಾಗ್ತದೆ, ದಿನ ಕಳೆಯಿತೆಂದರೆ ಮತ್ತವಳ ಚಿಂತೆ, ಒಂದಿನ ಕಳೀತು ಅಂದ್ರೆ ಮಾತು ಮಾಡ್ತೇನೆ ಮುಂದೆ ಅಲ್ಲಿ ಮಾಡ್ಕೊಳ್ಬೇಕು. ಅವಳು ಮುಟ್ಟಿದ ಮುಖಕ್ಕೆ ಎಂತ ಕಾಂತಿ, ಸೇವಿಂಗ್ ಆಯ್ತು ಅಂದ್ರೆ ಏನ್ ನೋಡ್ಬೇಕು. ನವ ಯುವಕ 70-80 ವರ್ಷ ಆದ್ರು ಮೇರಿ 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 ಮೆಚ್ಚ ಮೊಂಡತನದಿಂದ ರಕ್ತ ಹರಿಯುವುದು ಉಂಟು. ಔಷಧ
ಬ್ಲೇಡ್ ಪಾಕೆಟ್ ಹೊಸ ತರಕಾಗಿಲ್ಲ, ಅದನ್ನ ಸೆಟ್ ಮಾಡಿ ಇಟ್ಟಾರ. ಅರ್ಜೆಂಟ್ ಆರ ಹೋಗ್ಬೇಕಾಗ್ಯದ ಕೋರ್ಟಿ ಮುಂಜಾನೆ ಅದು ಭಾರತ ಹೇಳ್ಕೊಳಕ್ ಹೋಗ್ತಾನ. ಅದು ಮಂಡು ಬ್ಲೇಡ್ ಹತ್ತಿತ್ತು ರಕ್ತ ಸುರಿ ಎಚ್ಚಂದ ಬರೀತಾರೆ. ಎಷ್ಟು ಪ್ರಾಕ್ಟಿಕಲ್ ರಕ್ತ ಹರಿಯುವುದು ಉಂಟು ಅವರ ಹಾಲುಗಲ್ಲಯ್ಯ. ಬ್ಲೇಡು ಒಂದು ಬ್ಲೇಡಿನ ಬಗ್ಗೆ ಇಷ್ಟು ಸವತ್ತಾದ ಆಶುಕವಿ ಕವನವನ್ನು ಬರೀತಾನ. ಅದು ಕನ್ನಡ ಸಾಹಿತ್ಯದೊಳಗ ಆ ಪುಣ್ಯಾತ್ಮನೇ ನಮ್ಮ ಕನ್ನಡದ ಬೀಚಿ ಬೀಚಿ ಬೀಚಿ.